ಒನ್ನೊಂದೊಳ್ಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಾತ್ರಿ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಂಡಿದ್ರು. ಏನು ಸ್ಪೆಷಲು ಅದನ್ನ ಈ ವಿಡಿಯೋಲಿ ನಾನು ತಿಳಿಸ್ತೀನಿ. ಆಯ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಶೂಟಿಂಗಲ್ಲಿರಲಿ ಅಥವಾ ಇನ್ಯಾವುದರಲ್ಲೂ ಬ್ಯುಸಿ ಆಗಿರಲಿ, ಅವ್ರ ಸೆಲೆಬ್ರಿಟೀಸ್ಗಳು, ಅವ್ರ ಸ್ನೇಹಿತರು, ಅವ್ರ ಪ್ರೀತಿಸೋ ಜನಗಳು ಅಂತ ಬಂದಾಗ ನಿದ್ದೆ ಊಟ ಬಿಟ್ಬಿಟ್ಟು ಕೂಡ ಟೈಮ್ ಕೊಡ್ತಾರೆ. ನಾನಂತೂ ನೋಡಿದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನನಗಿಂತ ಹೆಚ್ಚಾಗಿ ನಿಮಗೂ ಗೊತ್ತಿರತ್ತೆ. ಎನಿವೇ, ವಿಶೇಷ ಏನು ಅಂತಂದರೆ, ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರೋ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಡಿಬಾಸ್ ಸಫಾರಿ ಅಂತ ಇದೆ. ಇದೇನಿದು ಅಂತ ಕೇಳಿದ್ರೆ ತುಂಬ ಜನಕ್ಕೆ ಗೊತ್ತು ಆಯ್ತಾ. ತುಂಬ ಜನ ರೆಸ್ಟೋರೆಂಟ್ಗೆ ಹೋಗ್ತಾ ಇರ್ತಾರೆ, ಸೆಲ್ಫಿ ವೀಡಿಯೋ ರೀಲ್ಸ್ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಾನು ಕೂಡ ತುಂಬ ಮಾಡಿದೆ. ಬೈ ದ ವೇ, ಸ್ಪೆಷಲ್ ಏನು ಗೊತ್ತಾ, ದರ್ಶನ್ ಅವ್ರಿಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದರೆ ತುಂಬ ಪ್ರೀತಿ, ಅದರಲ್ಲೂ ಪ್ರಾಣಿಗಳು ಅಂದರೆ ಪಂಚ ಪ್ರಾಣ. ಸೊ ದರ್ಶನ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಫೋಟೋಗ್ರಫಿ ಮಾಡಿರೋದು ಎಲ್ಲರೂ ಡಿಸ್ಪ್ಲೇ ಆಗಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿರೋ ಡಿಬಾಸ್ ಸಫಾರಿಲಿ ಮಾತ್ರ. ಆಯ್ತಾ, ನಾನು ಇದುವರೆಗೂ ಒಬ್ಬ ನಟನ ಫೋಟೋಗ್ರಫಿನ ಈ ರೀತಿ ಡಿಸ್ಪ್ಲೇ ಮಾಡಿರೋದನ್ನು ನನ್ನ ಲೈಫಲ್ಲಿ ನೋಡಿಲ್ಲ. ಬಹುಶಃ ದರ್ಶನ್ ಅವ್ರ ಲೈಫಲ್ಲೂ ಕೂಡ ಇದೊಂದು ಸ್ಪೆಷಲ್ ಅಂತ ಅನಿಸುತ್ತೆ. ಆಯಿತಾ, ಇದಕ್ಕೆ ಒಂದು ವರ್ಷದ ಸಡಗರ ಸಂಭ್ರಮ. ಇದೇ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡಿಬಾಸ್ ಸಫಾರಿಗೆ ಬಂದು ಸೆಲೆಬ್ರೇಟ್ ಮಾಡಿರೋದು ಕಂಡು ಬರ್ತಾ ಇದೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇದನ್ನು ಯಾರು ಮಾಡಿರ್ಬೋದು ಗ್ಯಾಸ್? ನಿಮ್ಮೆಲ್ಲರಿಗೂ ಗೊತ್ತು, ಅವ್ರ ಅಭಿಮಾನಿಗಳು ತುಂಬ ಸ್ಪೆಷಲಾಗಿ ಏನಾದರೂ ಮಾಡ್ತಾ ಇರ್ತಾರೆ ಅಂತ. ಸೊ ಅದೇ ರೀತಿ ಇದೇ ರೆಸ್ಟೋರೆಂಟ್ನ ಮಾಲೀಕರಾದಂತಹ ವಿನಯ್ ಅವರು, ದರ್ಶನ್ ಅವರ ಆಪ್ತರು ಅಥವಾ ಸ್ನೇಹಿತರು ಏನಿಲ್ಲದ ನನಗೆ ಗೊತ್ತಿಲ್ಲ, ಅವರು ಇದನ್ನು ಸ್ಪೆಷಲಾಗಿ ಮಾಡಿದ್ದಾರೆ. ಒಂದು ವರ್ಷದಿಂದ ದರ್ಶನ್ ಅವರ ಅಮೃತ ಹಸ್ತದಿಂದಲೇ ಉದ್ಘಾಟನೆ ಆಯಿತು. ಅದರ ವಿಷಯನ ನಾನು ನಿಮಗೆ ತರಿಸ್ತಾ ಹೋಗ್ತೀನಿ. ಈ ರೀತಿ ಡಿಬಾಸ್ ಅವರ ವೈಲ್ಡ್ ಲೈಫ್ ಫೋಟೋಗ್ರಫಿಗಳು ಡಿಬಾಸ್ ಸಫಾರಿಯ ಹೆಸರಲ್ಲಿ ಕರ್ನಾಟಕದಾದ್ಯಂತ ಅನೇಕ ಕಡೆ ಡಿಸ್ಪ್ಲೇ ಆಗಲಿ ಅಂತ ಹಾರೈಸ್ತಾ ಬನ್ನಿ ನೋಣ. ಜನಕ್ಕೆ ಒಂದು ಕ್ವಶನ್ ಕಾಡ್ತಾ ಇರುತ್ತೆ, ಎಲ್ಲೋದ್ಲು ಹೇಳು ಅಂತ ಮೆಸೇಜ್ ಮಾಡಿ ಮಾಡಿ ಕೇಳ್ತಾ ಇರ್ತಾರೆ. ನಾನು ಹೇಳಿದೆ ಆ್ಯಕ್ಚುಲಿ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಅಂತ. ನನಗೇನು ಆಗಿಲ್ಲ ಆಯಿತಾ, ಯಾರಿಗೋ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಆಯಿತಾ, ಆದಷ್ಟು ಬೇಗ ಬರ್ತೀನಿ, ನಿಮ್ಗಿಂತ ಹೆಚ್ಚಾಗಿ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.